ಅಲ್ಲ ಬಾಯ್ ಎಂತ ಮತ್ತೆ ಚೆನ್ನಾಗಿದ್ದೀರಾ ನಾ ಚೆನ್ನಾಗಿದ್ದೀನಿ ಹ್ಞೂ ಮಾತಾಡ್ತಾರೆ ಆಡ್ತಾರೆ ಎಂತ ಮಾಡಿದ್ರಿ ನಿಮಗೂ ಒಂದೊಂದು ಮಾತು ಕೇಳೇ ಅಷ್ಟು ಬೇಜಾರಾತು ನಂಗೆ ನಿನ್ನೆ ದೇವ್ರೆ ಅಲ್ಲಿಂದ ಹೊರಟ್ರೆ ಸಾಕಾಗಿತ್ತು ಗೊತ್ತಾ ಬಿಟ್ಟರೆ ನಿನ್ನೆನೇ ಬರೋವಿದ್ದೆ ನಾನು ಈ ರಾಕೇಶನ್ ದಸೆಯಿಂದ ನಾ ಬರೋಂಗಿಲ್ಲ ಬಿಡೋಂಗಿಲ್ಲ ಒಂಥರ ಏ ಅಂತ ನಾಯಿ ನೋಡೋದ ನಾಗರಬನ ನೋಡೋದ ಅಂತ ಗಾದಿನೇ ಅದಿಯಲ್ಲ ಹಂಗೆ ಏನ ಇವನ್ನ ಮುಖ ನೋಡ್ಕೊಂಡು ಇದ್ದೆ ನಾನು ಅವ್ರ ತಲೆಯಲೆಲ್ಲ ಎಂತ ಅದೇನಪ್ಪ ವಾಗೇಶ್ ಹಂಗಾರು ಪರವಾಗಿಲ್ಲ ಅಂತ ಮಾಡಿದ್ದೆ ನಾನು ಮುಂಚೆ ಎಲ್ಲ ನನ್ನ ಜೊತೆ ಮಾತಾಡೋದೆಲ್ಲ ನೋಡಿ ಅಷ್ಟೇನು ಸೌಕಾರ್ಕಿ ಇಲ್ಲ ಅಂತ ಅಂದ್ಕೊಂಡಿದ್ದೆ ಸೌಕಾರ್ಕಿನೋ ಅಥವಾ ತಿಳುವಳ್ಕಿ ಇಲ್ಲದೆ ಅಷ್ಟು ಮಾತಾಡ್ತಾರೋ ಏನೋ ನನಗಂತೂ ಗೊತ್ತಿಲ್ಲ ಹ್ಞೂ ಅದು ಇದ್ರೂ ಇರ್ಬೋದು ಈಗ ರಾಕೇಶ್ ನನ್ನ ಜೊತೆ ಇದ್ದರೆ ಅವನಿಗೆ ಸ್ವಲ್ಪ ಅದು ಇದು ತಿಳುವಳ್ಕಿ ಹೇಳ್ತಾ ಇರ್ತೀನಿ ದುಡ್ಡು ದುಡ್ಡು ಬೆಚ್ಚಿಕ್ಕೆಲ್ಲ ಬಿಡೋಲ್ಲ ಹಂಗೆ ಮಾಡ್ತೀನಲ್ಲ ಇವರು ನನ್ನ ಸಂಘ ಬಿಡಿಸಿಬಿಟ್ರೆ ಇವ್ರ ಜೊತೆ ಸೇರ್ಕೊಂಡು ಏನು ಬೇಕಾದ್ರು ಇದು ಮಾಡೋಕ್ಕಾಗ್ತದ ಅಂತಾನ ಎಂತದ ಏನಾದ್ರು ಮಾಡ್ಕೊಂಡ್ಲಿ ನನಗೆ ತಿಳಿದಿದ್ದು ರಾಕೇಶಿಗೆ ಹೇಳ್ತೀನಿ ಹಿಂಗೆ ಹಿಂಗೆ ಮಾಡು ಅಂತ ಇನ್ನು ಅವನಿಗೆ ಬಿಟ್ಟಿದ್ದು ನಾ ಎಂಥ ಮಾಡೋಕ್ಕಾಗ್ತದೆ ಹ್ಞೂ ಹೌದು ಮರ ಮದುವೆ ಒಂದು ನಾನು ಬೇಗ ಆಗ್ಬೇಕು ನಾನು ಈ ಸತಿ ಮುಂದಿನ ತಿಂಗಳಲ್ಲಂತೂ ಗ್ಯಾರಂಟಿ ಮದುವೆ ತಿನ್ಬಿಡಿ ಅಯ್ಯೋ ಅದು ಯಾರ್ರೀ ಅದು ನೀ ಆಗದೆ ಇದ್ರೆ ನಾನೇ ಆತೀನಿ ಅಂತ ಕೂತಿರ ಅಯ್ಯೋ ನಂಗೆ ಅವತ್ತಿಂದ ನಿಮ್ಮದೊಂದು ಕಾಟ ಆತ ಮರ ಅದು ಯಾಕೆ ಹಂಗೆ ಮಾಡ್ತಿರ್ರಿ ಹ್ಞೂ ಯಾರೋ ಸರಿ ಹೇಳಿದ್ರಿ ನೋಡಿ ನೀವು ಆತೀನಿ ಅಂದರು ಪಲ್ಲವಿ ಒಪ್ಪಬೇಕಲ್ಲ ಆಗಕ್ಕೆ ಯಾರ ಮಾತು ಕೇಳಲ್ಲ ಅದೀಗ ಅದು ಮೊದ್ಲಿನಂಗಿದ್ದ ತಿಳಿವಳ್ಕೆ ಇಲ್ದಿದ್ದು ಹುಡುಗಿ ಅಂತ ಮಾಡೀರಾ ತಡಿರ ಮರ ಪಾಪ ನಾನು ಬಂದರು ನಾನೇ ಬರೋಕೇಳಿದ್ದೆ ಅವ್ರನ್ನ ಮಾತಾಡೋ ಕೆಲ್ಸದೆ ಹೇಳಿ ಸುಮಾರು ಹೊತ್ತಾತನ ಬಂದ ನಾನು ಹಂಗಾರೆ ಭಾಳ ದಿನ ಆಗಿತ್ತಲ್ಲ ನಾವು ಮೂರು ಜನ ಒಂದು ಮಾತಾಡಿದೆ ಹಂಗೆ ಗುಂಡಪ್ಪಣ್ಣನ ಬರೋಣ ಅಂತಲೇ ಹೋದೆ ಅವರು ಒಳಗೆ ಮೊಲಗ್ದವ್ರ ಎದ್ದು ಬರಲೇ ಇಲ್ಲ ಶೀತಕ್ಕೆ ಭಾಳ ಕರೆದ್ರು ಪಾಪಣ್ಣ ಕರಿತಾ ಇದ್ದಾನೆ ಬಲ್ಲಿ ಬಲ್ಲಿ ಅಂತ ಎದ್ದೇ ಬರಲ ನಮ್ಮ ಅಪ್ಪ ಮಾಡೋದು ಹಾಗೆ ಮರಯ್ಯ ಸಿಟ್ಟೇ ಬಂದು ಹೋಗ್ಯದ ಗುಂಡಪ್ಪಣ್ಣ ನಾನು ಅಂತ ಮಾಡಲಿ ಸುಮ್ಮನೆ ರೀ ಪಾಪಣ್ಣಣ್ಣ ನೀವು ಸಿಟ್ಟು ಬಂದರೂ ಬರಲಿ ನನಗಂತೂ ಭಾಳ ಸಿಟ್ಟು ಬಂದಿತ್ತು ಗುಂಡಪ್ಪ ಅವನ ಮೇಲೆ ಅಲ್ಲ ಅವರೇ ಇನ್ನೂ ಸಣ್ಣ ಅನ್ರಿ ಏಪ್ರಿಲ್ ಫುಲ್ ಅಂತೆ ಅಲ್ಲ ಮಾಡದ್ರ ಮಾಡಲಿ ಹ್ಞೂ ಹೀಗೆ ಯಾರಿಗೂ ಹಿಂಗೋ ಅದು ವಯಸ್ಸಾದರಿಗೆ ಸೀರಿಯಸ್ ಆಗಿದೆ ಅಂತ ಈ ಥರ ಯಾರೂ ಮಾಡಲ್ಲ ನಂಗಂತೂ ಬಹಳ ಸಿಟ್ಟು ಬಂದಿತ್ತಪ್ಪ ಮಾದಪ್ಪಾಜಿಗೆ ಸಿಟ್ಟು ಬರದೇ ಇರ್ತದ ಮತ್ತೆ ಆ ನಿಮ್ಮ ಮನೆಗೆ ಬಂದಮೇಲೆ ಎಂತ ಅಲ್ನ ಕೇಣ್ಣಲ್ಲ ಪಾರ್ವತೀಗ ಹೆಂಗದೆ ಅಂದೆ ನಂಗೇನು ಗೊತ್ತು ಎಂಥ ಆಗ್ಯದ ಅಂದ್ರೆ ನಾನು ಹಿಂಗೆ ಗುಂಡಪ್ಪ ಫೋನ್ ಮಾಡಿದರು ಈ ಥರ ಅಂತೂ ಕೂಡಲೇ ಅಪ್ಪ ಅವರಿಗೆ ಹೆಜ್ಜೆ ಕೇಳೋಕ್ಕಾಗಲ್ಲ ಅಂಬುಳ್ಕಿತ ಬಂದಂಗೆ ಬಂದಾರ ಅಲ್ಲಿಂದ ಗೊತ್ತಾ ನಂಗೆ ಹೊಟ್ಟೆಲ್ಲ ಉರ್ದು ಹತ್ಕಂಡ್ರಿ ಅವ್ರನ್ನ ನೋಡಿ ಹ್ಞೂ ಊನ ಮಾರಯ್ಯ ಆದರೂ ಗಂಡ ಹೆಂಡತಿ ಅಂದ್ರೆ ಅವ್ರ ಹಂಗೆ ಇರ್ಬೇಕ ಅನಿಲ್ಲ ಅವ್ರಂಗೆ ಇರ್ಬೇಕು ಮಾತ್ರ ನಾನು ನೋಡ್ತೀನಲ್ಲ ಎಷ್ಟೇ ಜಗಳ ಮಾಡ್ಕೊಂಡ್ಲಿ ಏನೇ ಮಾಡ್ಕೊಂಡ್ಲಿ ಒಬ್ರಿಗೊಬ್ರು ಜೀವನೇ ಕೊಡ್ತಾರೆ ಮಾತ್ರ ಈಗ ಅಪ್ಪಗೂ ಒಂಚೂರು ಹುಷಾರಿಲ್ಲ ಆಗಲಿ ನಮ್ಮ ಅಮ್ಮನೇನ ಹಿಂದೆ ಮುಂದೆ ಹಿಂದೆ ಮುಂದೆ ಓಡಾಡ್ತಾ ಒದ್ದಾಡೋದು ನೋಡ್ಬೇಕು ಅಪ್ಪನು ಅಷ್ಟೇಯ್ಯ ಅಲ್ಲ ಇದು ಒಳ್ಳೆ ಕಥೆ ಆಯ್ತಲ್ಲ ಗಂಡ ಹೆಂಡತಿ ಇದ್ದರೆ ಅವ್ರು ಹಂಗೆ ಇರ್ಬೇಕು ಅಂತ ಹೇಳಕ್ಕೆ ನೀವು ಹಂಗೆ ಇರಿ ಯಾರು ಬೇಡ ಅಂದರೆ ಸುಮ್ಮನೀರ ನಮ್ಮ ಶಾರದನ್ ಕಟ್ಗಿಂಡ ಇಲ್ಲದೇ ಹೋದ ಕೊನಕಿನ ಮಟ್ಟೆ ಅಲ್ಲ ಅದ ಸುಮ್ಮನೀರಿ ಪಾಪಣ್ಣಣ್ಣ ಅದು ಏನಿದ್ರು ನೀವು ಮನೆ ಒಳಗೆ ಹೇಳಿ ನಾಲ್ಕು ಗೋಡೆ ಮಧ್ಯೆ ಅವನ್ನೆಲ್ಲ ತಿದ್ಕಿ ಬೇಕ್ರಿ ಹಿಂಗೆ ಬಂದು ಮೂರ್ನೇರು ಮುಂದೆ ಹೇಳೋದಲ್ಲ ಹಿಂಡತಿ ದೂರು ಏನು ಮೂರನೇವಾ ಅಂತ ನಾನು ಅಂದ್ಕೊಂಡಿನ ನಿನ್ನ ಹತ್ರ ಬಿಟ್ಟರೆ ಹಂಗಾದ್ರೆ ನೀನು ತೋರ್ಸು ಒಬ್ಬರ ಹತ್ರ ಏನಾದ್ರು ಹೇಳಿ ನಾನು ಅಂತ ಅಮ್ಮನ ಹತ್ರ ಬಿಟ್ಟರೆ ನಿನ್ನ ಹತ್ರ ಮತ್ತೆ ಯಾರ ಹತ್ರನೂ ಹೇಳಲ್ಲ ಕಣ ನನಿಲ್ಲ ಎಲ್ಲರೂ ಗುಂಡಪ್ಪಣ್ಣನ ಹತ್ರ ಗುಂಡಪ್ಪಣ್ಣನ ಹತ್ರನೂ ಪೂರ್ತಿ ನಿನ್ನ ಹತ್ರ ಹೇಳ್ದವೆಲ್ಲ ಹೇಳಕ್ಕೆ ಹೋಗಲ್ಲ ನಾನು ಅವ್ರು ಹೋಗಿ ಸೀತಕ್ಕನ ಹತ್ರ ಹೇಳ್ತಾರೆ ಸೀತಕ್ಕೆ ಎಲ್ಲರು ಬಂದು ನಮ್ಮ ಅಮ್ಮನ ಹತ್ರ ಹೇಳೋದು ಹಂಗೆ ಹೇಳಲ್ಲ ಆದರೂ ಹೆಂಗೆ ಹೇಳೋದು ಮರಯ್ಯ ಅದಕ್ಕೆ ನಾನು ಗುಂಡಪ್ಪಣ್ಣನ ಹತ್ರ ಹೇಳೋಲ್ಲ ಇನ್ನೂ ಇನ್ನೂ ನಿನ್ನ ಹತ್ರನೂ ಹೇಳೋದು ಬಿಟ್ಟರೆ ಆಗ್ಯತೆ ನೀ ಕಡೆಗೆ ನಿನ್ನ ಹೆಂಡ್ತಿ ಹತ್ರ ಹೇಳಿದ್ರೆ ಇಷ್ಟೇ ಏನು ರೀ ಪಾಪಣ್ಣಣ್ಣ ನಾನು ನೀವು ಅರ್ಥ ಮಾಡ್ಕೊಂಡಿದ್ದು ಹೆಂಡತಿ ಹತ್ರ ಯಾವ ವಿಚಾರ ಹೇಳಬೇಕು ಯಾವ ವಿಚಾರ ಬಿಡಬೇಕು ಅಂತ ಗೊತ್ತು ನನಗೆ ನಾನು ಹಂಗೆ ನಮ್ಮ ನಮ್ಮ ಪರ್ಸ್ನಲ್ ವಿಚಾರ ಇಲ್ಲ ನಂದು ಬೇಕಾದ್ರೆ ಹೇಳ್ಕಿತ್ತೀನಿ ಬೇರೆಯವ್ರದ್ದು ನಾನು ಏನೂ ಹೇಳೋಕ್ಕೋಗಲ್ಲ ಹ್ಞೂನಾ ಹ್ಞೂನಾ ನೀ ಏನಂತ ನಂಗೆ ಗೊತ್ತಿಲ್ಲ ನಾನು ಸುಮ್ಮನೆ ಹೇಳಿದೆ ಅಷ್ಟೇಯ ಎಂತಕ್ಕೆ ಈಗ ಬರೋಕೆ ಹೇಳಿದ್ದೆ ಎಂತಕ್ಕೆ ನೀನ ಬರೋಕ್ಕೆ ಹೇಳಿದ್ದು ಮತ್ತೆ ಅಂತ ಅಲ್ಲ ನಿನ್ನೆ ಹೋಗಿದ್ನಲ್ಲ ಮಾರ ರಾಕೇಶ ನೀನೇ ಬರಬೇಕು ಅಂತ ಕೂತ ಅಲ್ಲಿ ಹೆಂಡತಿ ಮನೆಗೆ ಹೋಗೋಕ್ಕೆ ಅವ್ರು ಮಾತ್ರ ಈ ಥರದ ಮನುಷ್ಯರು ಅಂತ ನಾನು ಅಂದ್ಕೊಂಡಿರಲಿಲ್ಲ ಒಳ್ಳೆ ಜನ ಅಂದ್ಕೊಂಡಿದ್ದೆ ಮಾರ್ರ ರಾಕೇಶನ್ ಒಳ್ಳೆ ಒಳ್ಳೆಯ ಯಾ ಸುಮ್ಮನೆ ಹೇಳಬಾರ್ದು ಯಾಕ ಎಂತ ಮಾಡಿದ್ರ ಎಂತ ಮಾಡಿದ್ರ ನೀವು ಬಂದಿದ್ರೆ ಸಿಟ್ಕೊಂಡು ಅರ್ಧದಕ್ಕೆ ವಾಪಸ್ ಬರ್ತಿದ್ರಿ ಗೊತ್ತಾ ನಾನು ಆಗಿದಕ್ಕೆ ಸುಧಾರ್ಸ್ಕಂಡಲ್ಲೇ ಇದ್ದಿದ್ದು ಮನುಷ್ಯನ ಬರೀ ದುಡ್ಡಲ್ಲೇ ಅಳಿತಾರ್ರಿ ಅವರು ಎಲ್ಲರೂ ಅಂದ್ರೆ ಎಲ್ಲರೂ ಅಲ್ಲ ಆ ಹುಡುಗಿ ಅಮ್ಮ ಮಾರ್ರ ಅಮ್ಮ ಮತ್ತು ಅವ್ರ ಜೊತೆ ಈ ವಾಗೇಶ ಅಣ್ಣ ವಾಗೇಶ ಬಿಲ್ಡಪ್ ಅಲ್ಲಿ ನೋಡಿದ್ರೆ ಏನು ಅಂದಿದ್ರ ನೀವು ನಾನು ಎರಡೆರಡು ಸತಿ ಹೇಳೋಣ ಅಂದ್ಕೊಂಡೆ ಇಷ್ಟೆಲ್ಲ ಇದ್ದರ ಜಮೀನು ಎಂತಕ್ಕೆ ಮಾರಕ್ಕೆ ಹೊರಟಿದ್ರಿ ಅಂತ ಮತ್ತೆ ನಾನು ಹಂಗೆ ಹೇಳಿದ್ರೆ ನನಗೂ ಅವರಿಗೂ ಏನು ಎತ್ತ ಸುಳಿತ್ತು ಅಂತೇಳಿ ನಾನು ಎಂಥ ಹೇಳಕ್ಕೆ ಹೋಗ್ಲೂ ಇಲ್ಲ ಕೊಚ್ಕಿಂಡ್ರು ಕೊಚ್ಕೇಳಿ ಕೇಳಿ ಅಂತೇಳಿ ಸುಮ್ಮನಾದೆ ನನ್ನ ಒಂಥರ ಡ್ರೈವರು ಅನ್ನೋ ಥರ ಟ್ರೀಟ್ ಮಾಡಿದ್ರಿ ಅವರು ಅವನು ಯಾವನ ನಿನ್ನ ಡ್ರೈವರು ಅನ್ನೋಕ್ಕೆ ಒಂದು ಪಕ್ಷ ಡ್ರೈವರು ವಾ ಎಂತ ಡ್ರೈವರನ್ನು ಕಳ್ತಾನೆ ಮಾಡೋಕ್ಕೊತಾನೆ ನಾನು ದುಡ್ಮೆ ಮಾಡಿ ದುಡ್ಡು ಸಂಪಾದನೆ ಮಾಡ್ತಾನೆ ನೀನು ಹಂಗೆ ಹೇಳಬೇಕಾಗಿತ್ತು ನಿನ್ನ ಮನಸ್ಸಿಗೆ ಇಷ್ಟು ನೋವಾಗಂಗೆ ಮಾಡ್ಯಾರೆ ಅಂದರೆ ಅಯ್ಯೋ ದೇವ್ರಿ ಅದು ಎಂತ ಮಾಡಿದ್ರಥೋ ನಾನು ಜೊತೆಗೆ ಬಂದಾರೂ ಬತ್ತಿದ್ದೆ ಮಾರಯ್ಯ ನಾವಿಬ್ಬರು ಅತ್ಲಕ್ಕೆ ಹೊತ್ತಿಗೆ ಬಂದೇ ಬಿಡ್ಬೋದಿತ್ತು ವಾಪಾಸು ಹಂಗೆ ಮಾಡೋಕ್ಕಾಗ್ತಿರ್ಲ ಪಾಪಣ್ಣ ರಾಕೇಶನ್ ಮುಖ ನೋಡಬೇಕಿತ್ತಲ್ಲ ಅವನಂತೂ ಕುಲ್ಲು ನೀವು ಹೋಗ್ಲಿಕ್ಕೆ ಕೂಡ್ದಂಥ ಕೂತ ಇಲ್ಲಿದ್ರೆ ನಾ ಬತ್ತಿರಲ್ಲ ವಾಪಾಸ್ ಅಂತ ಮಾಡಿದ್ರ ಅಷ್ಟಕ್ಕೂ ವಾಗೇಶಣ್ಣನ ಕತೆ ಕೇಳಿರ ನೀವು ಹೋಗೋ ನಾಳೆ ನಾ ನಮ್ಮ ಕಾರಲ್ಲಿ ಅವ್ನು ಕರ್ಕೊ ಬರ್ತೀನಿ ಅಂತ ಈ ರಾಕೇಶ್ ಬೇರೆ ನೀವು ಹೋಗ್ಬೇಡ ಅನ್ನೋಕ್ಕೆ ಮಾರ ನನಗೆ ಭಾಳ ಒಂಥರ ಅತ್ಲಗೂ ಹೇಳೋಂಗಿಲ್ಲ ಇತ್ಲಗೂ ಹೇಳೋಂಗಿಲ್ಲ ಹಂಗೆ ಆಗ್ಬಿಡ್ತು ಅದು ಎಂಥ ಮಾಡಿದ್ರೆ ಒಂಥರ ಅವೆಲ್ಲ ಅನುಭವಿಸಿದ್ರು ಮಾತ್ರ ಗೊತ್ತಾಗೋದು ಪಾಪಣ್ಣಣ್ಣ ಹೇಳೋಕ್ಕೆ ಗೊತ್ತಾಗಲ್ಲ ನೀವೆಂಥ ಒಂಥರ ಈ ಥರ ಸಣ್ಣ ಸಣ್ಣ ವಿಚಾರ ಎಲ್ಲ ಹೇಳ್ತಾನೆ ಹೆಂಗೆ ಸರ್ ಅಂತಾರೆ ಬೇರೆ ಯಾರ ಹತ್ರ ಹೇಳಿದ್ರು ಅಲ್ಲ ಯಾರ ಹತ್ರ ಹೇಳೋದು ಇಲ್ಲ ಬಿಡಿ ಇಲ್ಲ ಅದು ನಂಗೆ ಹೇಳೋಕ್ಕೆ ಆಗೋಲ್ಲ ಒಂದು ಊಟ ತಿಂಡಿ ಬಡಿಸುವಾಗಲೇ ಆಗಲಿ ಪಾಪಣ್ಣಣ್ಣ ಫಸ್ಟ್ ರಾಕೇಶಿಗೆ ಬಡಿಸೋದು ಬಡಿಸ್ಲಿ ಅವನ ಮನೆ ಅಳಿಯ ನಾನು ಆ ಥರ ಎಲ್ಲೂ ನೋಡ್ಲ ಒಂಥರ ಬಡಿಸೋದು ನಂಗೆ ಒಂಥರ ಬಡಿಸದ್ರಿ ಎರಡು ಸತಿ ಏನೋ ನನಗೆ ಬಡಿಸದೆ ಹೋಗ್ತಿರ್ಬೇಕಾದ್ರೆ ರಾಕೇಶ್ನೇ ಹೇಳೇನೆ ಒಂದು ಸತಿ ರಾಕೇಶ್ ಹೇಳ್ದ ಸತಿ ರಾಕೇಶನ್ ಹೆಂಡತಿ ವಾಪಾಸ್ ಒಳಗಿಂದ ತಂದು ನಂಗೆ ಬಡ್ಸಕ್ಕಂತ ಬಂತು ನಾ ಬೇಡೇ ಬೇಡ ಅಂದೆ ಥೂ ಅದು ಯಾವ ಜಾತಿ ಹಿಂಗೆ ಸಾಧಾರೆ ಉಣ್ಣ ತಿನ್ನೋ ವಿಚಾರದಲ್ಲೆಲ್ಲ ಈ ಥರ ಮಾಡೋಲ್ಲ ಉಣ್ಣದು ತಿನ್ನೋದಂದರೆ ನಮ್ಗೊಂಥರ ತಿನ್ನಕ್ಕಿಲ್ಲ ಅಂತ ಅಲ್ಲ ಪಾಪಣ್ಣಣ್ಣ ಈಗ ಪಂಥಿ ಮೇಲೆ ಭೇದ ಮಾಡೋದು ಅಂತಾರಲ್ಲ ಹಂಗೆ ಮಾಡಿದಾಗ ಥೋ ನಮ್ಮ ಬಗ್ಗೆ ಅವರು ಎಷ್ಟು ಗೌರವ ಇಟ್ಕೊಂಡರೆ ಅಂತ ಇಲ್ಲ ನಂಗೆ ಅದು ಹೇಳೋಕ್ಕೆ ಗೊತ್ತಾಗಲ್ಲ ನೀವೇ ಅರ್ಥ ಮಾಡ್ಕೋಬೇಕು ಗೊತ್ತಾತದ ಗೊತ್ತಾತದ ಕಣ ನಂಗೆ ಅರ್ಥ ಆಗ್ತದೆ ನಮ್ಮ ಶಾರದಾ ಸ್ವಲ್ಪ ಆ ಥರ ಮಾಡ್ತದೆ ಈಗೀಗ ಬಿಟ್ಟದೆ ಅಮ್ಮ ಹೇಳಿ ಹೇಳಿ ಈಗ ಅಪೂಟು ಬಿಟ್ಟದೆ ಬಿಡು ಒಂಥರ ಮಕ ನೋಡಿ ಮಣೆ ಹಾಕೋದು ಅಂತಾರಲ್ಲ ಆ ಥರ ನಮ್ಮಅಮ್ಮಂತೂ ಯಾವಾಗಲೂ ಬೈತಿರ್ತದೆ ಪಂತಿ ಮೇಲೆ ಭೇದ ಮಾಡಿ ಬಡಿಸೋಳು ಅದು ಹೆಣ್ಣೇ ಅಲ್ಲ ಅಂತಿರ್ತದ ನಮ್ಮಮ್ಮ ಹೌದು ಹೌದು ಮಾತ್ರ ಪಾಪ ಅಣ್ಣ ಹೆಣ್ಣು ಅಂದ್ರೆ ಒಂಥರ ತಾಯಿ ಇದ್ದಂಗಲ್ಲನ್ರಿ ರೀ ತಾಯಿ ಮಕ್ಕಳಲ್ಲಿ ಯಾವ ಥರ ಭೇದ ಮಾಡ್ತದ ಒಬ್ಬರಿಂದ ಒಬ್ಬರಿಗೆ ಒಬ್ರಿಗೆ ಒಂಥರ ಒಬ್ರಿಗೆ ಒಂಥರ ಹಂಗೆ ಬಡಿಸಿದವ್ರ ಆ ಥರ ಅದು ಮಕ್ಳು ಥರ ನೋಡ್ಬೇಕಂತ ನಾ ಎಲ್ಲೋ ಯಾರೋ ಹೇಳಿದ್ ಕೇಳಿನಿ ಯಪ್ಪ ನನಗೆ ಅಲ್ಲಿಂದ ಹೊರಟ್ರೆ ಅವ್ರ ಊಟನೂ ಬೇಡ ತಿಂಡಿನೂ ಬೇಡ ನಂಗೆ ಮತ್ತು ಒಟ್ನಲ್ಲಿ ಮನೆ ಬಿಟ್ಟರೆ ರೀ ಒಂದಕ್ಕೇ ಗುಂಡಪ್ಪ ಫೋನ್ ಮಾಡಿದ್ ಒಳ್ಳೆಯದೇ ಆತೋ ನಂಗೆ ಬೇಗ ಬರೋಕ್ಕೊಂದು ನೆವ ಸಿಕ್ತಂಗ ಆತೋ ಓ ಗುಂಡಪ್ಪ ಮಾವ ನೂರು ವರ್ಷ ಆಯಸ್ಸು ಮಾತ್ರ ಸಿಟ್ಟೆಲ್ಲ ಎಷ್ಟೊತ್ತು ನಾ ಆಗಲೇ ಜ್ಞಾನ ಮಾಡಿದ್ದೆ ಪಾಪಣ್ಣಣ್ಣ ಅವ್ರು ಸಿಟ್ಟೇನು ಭಾಳ ಹೊತ್ತಿರಲ್ಲ ಬತ್ತಾರೆ ಅಂತ ನೋಡಿ ಎಲ್ಲಿ ಬತ್ತ ಇದಾರೆ ಹೊಲ್ಲಕ್ಕೆ ಬತ್ತ ಅದಾರೆ ಬೇಕೋ ಬೇಡ ಬೇಕೋ ಬೇಡ ಅನ್ನಂಗೆ ಓ ಅಡ್ಡಿಲ್ಲ ನಿದ್ರೆ ಬಿಡ್ತು ಹಂಗಂತ ಅಲ್ಲ ನಿನ್ನೆ ಎತ್ಲಗಾರ ಯಕ್ಷಗಾನಕ್ಕೆ ಯಕ್ಷಗಾನಕ್ಕೆ ಹೋಗಿದ್ರನ್ರಿ ಗುಂಡಪ್ಪಣ್ಣ ಕರೆದಿದ್ರು ನಾವು ಗೊತ್ತಿದ್ದು ಮಾರ್ರ ಹೊಗ್ಲು ಹೊತ್ತು ಆ ಥರ ನಿದ್ರೆ ಮಾಡ್ತಿದ್ದೀರೇ ನಾನಷ್ಟು ಕರೆದೆ ಶೀತಕ್ಕ ಅಷ್ಟು ರೀತಿ ಎಪ್ಸಿದ್ರು ಆ ಹುಡುಗರು ಬಂದ್ ರೀತಿ ಕರದ ಆದ್ರೂ ಹೆಚ್ಚಾಗಿರ್ಲಲ್ಲ ನಿಮ್ಗೆ ಸ್ವಲ್ಪ ಸುಮ್ಮನೆ ಇದ್ ಬಿಡು ತಮಾಸ್ಕೆ ಮಾಡ್ತಾನೆ ಈಗ ನೀನು ಸೇರ್ಕಿಂದ ಈ ತರ ಮಾಡೋಣ ಅಂತ ಹೇಳಿದ್ದಲ್ಲ ಅಪ್ಪನಿದ್ರ ಬಾಯ್ ಬಿಟ್ಟ ಹೊಡಿಯಕ್ಕೆ ಕೈ ನೋರ್ಕೆ ಬರ್ತಾರೆ ಅವರು ಹೋಗ್ಲಿ ಬಿಡ್ರಿ ಗುಂಡಪ್ಪ ಮಾದಪ್ಪ ಮಾದ ಅಜ್ಜನ ನೀವು ನಿನ್ನೆ ಇವತ್ತು ನೋಡ್ತೀರಾ ನೋಡಿ ನಾಳೆ ಏನ ಗುಂಡಪ್ಪ ಅಂತ ಹೆಲ್ ಮೇಲೆ ಕೈ ಹಾಕಿ ಮಾತಾಡಿಸ್ದ ಬರ್ದೇ ಇದ್ರ ಕೇಳಿ ಮಾತ್ರ ನೀವು ಮಾಡಿದ್ದು ತಪ್ಪೇಯ್ಯ ಕಪ್ಪೆಯ ಬಿಡಿ ಅದು ಆ ವಯಸ್ಸಾದವರಿಗೆ ಸೀರಿಯಸ್ ಆಗಿದೆ ಅಂತ ಹೇಳಿದ್ರೆ ಯಾರಿಗಾರು ಸಿಟ್ಟು ಬರಲ್ಲಂದ್ರೆ